ಹಾಯ್ ನಾನು ನಿನಗೆಲ್ಲ ಹೇಳಿದ್ದು ಅಭಿಗೆ ಆಟೋಗ್ರಾಫ್ ಪ್ಲೀಸ್ ಹಾಯ್ ಗರ್ಲ್ ಫೈನ್ ಫೈನ್ ರಾಣಿ ಶಿಟ್ ಏ ಇವನು ಯಾವನು ಒಳ್ಳೆ ಕೊಳ್ಳಿದ್ದು ಬಂದಂಗ ಬರ್ತಾವನೆ ಹಾಯ್ ಫ್ರೆಂಡ್ಸ್ ನೀನೇನಾ ಎಸ್ ನಾನೇ ಜೂನಿಯರ್ ಮೈಕೆಲ್ ಜಾಕ್ಸನ್ ನೀನು ಯಾಕೋ ಈಗ ಆಗ್ಬಿಟ್ಟೆ ಒಳ್ಳೆ ತಿರುಪೆ ತಗೋತಿ ನಿನಗೆ ಯಾಕೋ ಬಂತು ನಿನ್ನ ಬಟ್ಟೆನೋ ನಿನ್ನ ಹೇರ್ ಸ್ಟೈಲೋ ಇದು ತಿರುಪೆ ತೋ ಡ್ರೆಸ್ ಅಲ್ಲ ಮಾಗುರು 1995 ನಲ್ಲಿ ಎಲ್ಲರೂ ಹಾಕೊಳ್ಳೋಂತ ಅಡ್ವಾನ್ಸ್ ಡ್ರೆಸ್ ಅಂಡ್ ಯೂಸ್ಫುಲ್ ಡ್ರೆಸ್ ಅದನ್ನ ನಾನು ಈಗಲೇ ಹಾಕೊಂಡು ಬಂದಿದ್ದೀನಿ ಈ ಗೋಣಿಚೀಲಿ ಡ್ರೆಸ್ 95 ಹೊಸ ವರ್ಷಕ್ಕೆ ಹೊಸ ಫ್ಯಾಷನ್ ಆಗುತ್ತೆ ಗುರು 95 ನಲ್ಲಿ ಗೋಣಿಚೀಲ 96 ನಲ್ಲಿ ಪುಟ್ಕೋಸಿನಾ ಡೋಂಟ್ ಲಾಫ್ ಮೈ ಫ್ರೆಂಡ್ಸ್ ಫಾರಿನ್ ಗಿಂತ ನಮ್ಮ ಇಂಡಿಯಾ ಫ್ಯಾಷನ್ ಅಲ್ಲಿ ಏನು ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು ಚೀಪ್ ಅಂಡ್ ಬೆಸ್ಟ್ ಚೀಪ್ ಅಂಡ್ ಬೆಸ್ಟ್ ಅಂತ ಫ್ಯಾಷನ್ ಅಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡ್ಬೇಕು ಲವ್ ಗಾಂಧೀಜಿ ಏನಾದ್ರೂ ಮೇಲಿಂದ ನೋಡಿದ್ರೆ ಇಂಥ ಬುದ್ಧಿ ಕೆಟ್ಟವ್ರಿಗೆಲ್ಲ ನಾನು ಯಾಕೆ ಸ್ವಾತಂತ್ರ್ಯ ಕೊಟ್ಟೆ ಅಂತ ಸಂಕಟ ಪಟ್ಬಿಟ್ಟಾರೋ ಮೊದ್ಲೋಗಿ ಬಿಚ್ಚಾಕು ಡೋಂಟ್ ವರಿ ಅಬೌಟ್ ದಿಸ್ ಮೈ ಫ್ರೆಂಡ್ ನೆಕ್ಸ್ಟ್ ಇಯರ್ ಹೋಲ್ ಇಂಡಿಯಾನೇ ನನ್ನನ್ನು ಫಾಲೋ ಮಾಡುತ್ತೆ ಸ್ಟಾಪ್ ಸ್ಟಾಪ್ ನಾ ಹೋಗ್ಲಾ ಥ್ಯಾಂಕ್ ಯು ಏ ವೈಶಾಲಿ ಮೇಡಮ್ 20 ರೂಪಾಯಿ ಇದ್ರೆ ಕೊಡಿ ಮೇಡಮ್ ಚಿಲ್ಲರೆ ಇಲ್ಲ ಚಿಲ್ಲರೆ ಇಲ್ವಾ ನಿಮ್ಮ ಹತ್ರ ಇದೆಯಾ ನನ್ನ ಹತ್ರ 500 ರೂಪಾಯಿ ನೋಟ್ ಇರೋದು ಸರಿ ನಾನು ಹೋಗಿ ಕಳಿಸ್ಕೊಡ್ತೀನಿ ನಾ ಬರ್ಲಾ ಓಹೋ ದೂಳು ಯು ನಾಟಿ ಮಜಾ ತಗೊಳ್ಳೋಣ ವಾ ಗುಡ್ ಮಾರ್ನಿಂಗ್ ಮೇಡಮ್ Good morning. Very very good morning my dear students. ಏನು ಎಲ್ಲ ಇಲ್ಲಿ ಸೇರ್ಕೊಂಡ್ ಬಿಟ್ಟಿದಿರಲ್ಲ ನಿಮ್ಮ ವಿಷಯನೇ ಮಾತಾಡ್ತಿದ್ವಿ ಮೇಡಂ ನೆನ್ನೆ ನೀವು ಮಾಡಿದ ಲೆಸನ್ ಎಷ್ಟು ಅದ್ಭುತವಾಗಿತ್ತು ಅಂತ ಮಾತಾಡ್ತಿದ್ವಿ ಐ ಸೀ ವೈಶಾಲಿ ಮೇಡಂ ಲೆಸನ್ ಮಾಡ್ತಿದ್ರೆ ಲೋಕನೇ ಮರಿಬಹುದಂತೆ ವಂಡರ್ಫುಲ್ ಆಗಿ ಟೀಚ್ ಮಾಡ್ತಾರೆ ಅಂತ ಇವನು ಹೇಳ್ತಿದ್ದ ಮೇಡಂ ಆಹಾ ಗುಡ್ ಬಾಯ್ ವೆರಿ ಗುಡ್ ಬಾಯ್ ಮೇಡಂ ನೀವು ಇದ್ರೇನೆ ಕಾಲೇಜ್ ಕಳೆ ಮೇಡಂ ನೀವು ನಡ್ಕೊಂಡು ಬರ್ತಾ ಇದ್ರೆ ಈ ಕಾಲೇಜ್ ಹುಡುಗಿರೆಲ್ಲ ಹೊಟ್ಟೋರಿ ಪಡ್ತಾರೆ ಹೌದು ನೋಡಿ ನನ್ನ ಬ್ಯೂಟಿನ ನೋಡಿದ್ರೆ ಈ ಕಾಲೇಜ್ ಹುಡುಗಿರಿಗೆಲ್ಲ ತುಂಬಾ ಹೊಟ್ಟೆ ಕಿಚ್ಚು ಮೇಡಂ ನಿಮ್ಮನ್ನ ನೋಡ್ತಾ ಇದ್ರೆ ಭಯ ಏನು ಇಲ್ಲ ಮೇಡಂ ತಪ್ಪ ತಿಳ್ಕೋಬೇಡಿ ಸೂಪರ್ ಸ್ಟಾರ್ ಫೀಟ್ 16 ಶ್ರೀದೇವಿ ನೋಡಿದಂಗೆ ಆಗುತ್ತೆ ಮೇಡಂ ಓ ರಿಯಲಿ ಹಾಗೆಲ್ಲ ಹೇಳಬೇಡಿ ನನಗೆ ತುಂಬಾ ನಾಚಿಕೆ ಆಗುತ್ತೆ ಮೇಡಂ ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಏಜ್ ಎಷ್ಟು ಮೈ ಏಜ್ ಜಸ್ಟ್ ಸ್ವೀಟ್ 39 ಅಷ್ಟೇನಾ ನೋ ಇದು ನಂಬಕ ಸಾಧ್ಯ ಎಲ್ಲೋ ಏನೋ ತಪ್ಪಾಗಿದೆ ನಿಮ್ಮ ಏಜ್ ಜಸ್ಟ್ 16 ಮೇಡಂ ಅಷ್ಟೇ ಮೇಡಂ ಅಷ್ಟೇನಾ 1 ಮಿನಿಟ್ ಓ ಯೆಸ್ ಯು ಆರ್ ರೈಟ್ ಐ ಆಮ್ ಲುಕಿಂಗ್ ಸೋ ಯಂಗ್ ನಾಟ್ ಸೋ ಯಂಗ್ ಯು ಆರ್ ಟೂ ಯಂಗ್ ಥ್ಯಾಂಕ್ ಯು ಮೇಡಂ ನಿಮ್ಮ ಮದುವೆ ಊಟ ಮಾಡಬೇಕು ಅಂತ 6 ವರ್ಷದಿಂದನೂ ಕಾಲೇಜು ಬಿಟ್ಟು ಹೋಗ್ದೆ ಅದೇ ಕ್ಲಾಸಲ್ಲಿ ಡುಮ್ಕಿ ಹೊಡಿತಾ ಕೂತಿದ್ದೇನೆ ದಯವಿಟ್ಟು ನೀವು ಆದಷ್ಟು ಬೇಗ ಇವನಿಗೆ ಮದುವೆ ಊಟ ಹಾಕ್ಸಿ ಕಾಲೇಜ್ ಬಿಟ್ಟು ಓಡಿಸಿ ಹಾಕಿಸ್ತೀನಿ ಖಂಡಿತ ಹಾಕಿಸ್ತೀನಿ ಇಷ್ಟು ದಿವಸ ನಾನು ಹುಡುಕ್ತಾ ಇದ್ದ ಬ್ಯೂಟಿಫುಲ್ ಹ್ಯಾಂಡ್ಸಮ್ ಚಾರ್ಮ್ಡ್ ಪರ್ಸನ್ ಈಗ ನನಗೆ ಸಿಕ್ಕಿದ್ದಾರೆ ಅವರ ಜೊತೆಯಲ್ಲಿ ನನ್ನ ಮದುವೆ ಆಗೇ ಆಗತ್ತೆ ನಿಮ್ಮೆಲ್ಲರ ಆಸೆ ನೆರವೇರೇ ಇರುತ್ತೆ ಯಾರು ಮೇಡಮ್ ನಿಮ್ಮ ಹುಬ್ಬಿ ಅವರು ಮೇಡಮ್ ವೈ ಮೇಡಮ್ ವೈ ಮೇಡಮ್ ಡೋಂಟ್ ವರಿ ಐ ಆಮ್ ಜೂನಿಯರ್ ಮೈಕೆಲ್ ಜಾಕ್ಸನ್ ಯುವರ್ ಸ್ಟೂಡೆಂಟ್ ವಾಟ್ ಯು ಆರ್ ಮೈ ಸ್ಟೂಡೆಂಟ್ ನೋ ನೋ ಯು ಆರ್ ನಾಟ್ ಲುಕಿಂಗ್ ಲೈಕ್ ಮೈ ಸ್ಟೂಡೆಂಟ್ ಯು ಆರ್ ಲುಕಿಂಗ್ ಲೈಕ್ ಎ ಡೆವಿಲ್ ಇವನೇನಾದ್ರೂ ಈ ಡ್ರೆಸ್ ಹಾಕೊಂಡು ಅಪ್ಪಿ ತಪ್ಪಿ 12 ಗಂಟೆ ರಾತ್ರಿಯಲ್ಲಿ ನನ್ನ ಎದುರುಗಡೆ ಬಂದು ನಿಂತ್ಕೊಂಡ್ರೆ ನನ್ನ ಪ್ರಾಣ ಜಂಪ್ ಆಗ ನನ್ನ ಉಡ್ಬಿ ಗತಿ ನೋ ಮೈ ಡಿಯರ್ ಬ್ಲಡಿ ಸ್ಟೂಡೆಂಟ್ ಪ್ಲೀಸ್ ಗೋ ಅಂಡ್ ರಿಮೂವ್ ದಿಸ್ ಬ್ಲಡಿ ಡ್ರೆಸ್ ಯು ಆರ್ ಅಬ್ಸಲ್ಯೂಟ್ಲಿ ರಾಂಗ್ ಮೇಡಮ್ ದುಬಾರಿ ಕಾಲದಲ್ಲಿ ಸಿಂಪಲ್ ಡ್ರೆಸ್ ಬಡವ್ರ ಕೈಗೆ ಸಿಗೋಂತ ಬಟ್ಟೆ ನೀವ್ ಒಂದ್ಸಲ ಹಾಕೊಂಡು ಟ್ರೈ ಮಾಡಿ ನೋಡಿ ಮೇಡಮ್ ಶಟ್ ಅಪ್ ಯುವರ್ ಮೌತ್ ರೀ ಮೇಡಮ್ ಬೇಗ ಬಂದ್ರಿ ರೀ ಚಿಲ್ಲರೆ ಕೊಡ್ರಿ ಹಾ ಸಾರಿ ಕೊಡ್ತೀನಿ 1 ನಿಮಿಷ ಸ್ಟೂಡೆಂಟ್ಸ್ ಎಸ್ ಮೇಡಮ್ ಅಂದ್ರಾದ್ರು 100 ರೂಪೀಸ್ ಚಿಲ್ಲರೆ ಇದೆಯಾ ನೋ ಮೇಡಮ್ ಇಲ್ವಾ ಆಟೋ ಚಾರ್ಜ್ ಎಷ್ಟು ಮೇಡಮ್ ಓನ್ಲಿ 20 ರೂಪೀಸ್
20 ರೂಪಾಯಿ ಇದೆ ಮೇಡಂ ಕೊಡಿ ಆಮೇಲೆ ಕೊಡ್ತೀನಿ ಇಟ್ಸ್ ಓಕೆ ಇದನ್ನ ಆಟೋದವನಿಗೆ ಯಾರಾದರೂ ಕೊಟ್ಟು ಬರ್ತೀನಿ ಕೊಡಿ ಮೇಡಂ ನಾನು ಕೊಟ್ಬಿಟ್ಟು ಬರ್ತೀನಿ ನೋಡಿ ಆಟೋದಲ್ಲಿ ನನ್ನ ಹುಡುಗಿ ಕೂತಿದ್ದಾರೆ ಅವರಿಗೆ ಹೇಳಿ ನಾನು ಸಂಜೆ 5:30 ಗೆ ಸಿಗ್ತೀನಿ ಅಂತ ಎಲ್ಲಿ ಸಿಗ್ತಾರೆ ಅಂತ ಹೇಳಿ ಮೇಡಂ ಸ್ಮಶಾನದಲ್ಲಿ ಅಂತ ಹೇಳು ನಿನ್ನ ಪಾಡಿಗೆ ನೀನು ಹೋಗಿ ಹೇಳಯ್ಯ ಅವರಿಗೆಲ್ಲ ಗೊತ್ತು ನಾವು ಮೀಟ್ ಮಾಡೋ ಜಾಗ ಹೋಗಿ ಹೇಳು ಸೋಡಾ ಗ್ಲಾಸು ನನ್ನ ಹೆಂಡತಿ ತಮ್ಮ ಈ ಕಡೆ ಬರ್ತಾ ಇದ್ದಾನಲ್ಲ ರೇ ಸೋಮೆ ಎಲ್ಲರೂ ಹೋಗ್ತಾ ಇದ್ದೀರಾ ಹಾ ಬೇಗ ಬನ್ನಿ ತೋಳಿ ಎಲ್ಲರಿ ನಮ್ಮ ಮೇಡಂ ಜೊತೆ ಬಂದವರು ಇಲ್ಲ ಇದಕ್ಕೆ ಹೋದ್ರಲ್ಲ रेणु गैंग महेश रैगिंग कण ಕೊಡಬಟೇನಾ ಕೊಡ್ತೀಯ ಇಲ್ವಾ ಇವನೇನು ನಿಮ್ಮ ಅಪ್ಪನೋ ಇಲ್ಲ ನಿಮ್ಮ ಮಾವನೋ ಏ ರೇಣು ಮರ್ಯಾದೆ ಕೊಟ್ಟು ಮಾತಾಡು ಏ ನಿನಗೇನು ಮರ್ಯಾದೆ ಕೊಡೋದು ಮರ್ಯಾದನ್ನ ಜಾಗ ಖಾಲಿ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ನಿನಗೂ ಚಡಿ ಬಿಚ್ಚಿ ಬಿಡ್ತೀನಿ ಲೇ ಏ ತಾಕತ್ತಿದೇನಾ ತಾಕತ್ತಿದೇನಾ ಏ ಹೊಡ್ತೀರ ಬಾ ಹೊಡ್ತೀರ ಹೊಡ್ತೀನ ಅವನು ಬೇಡ ಬಾಗುರು ಪ್ರಿನ್ಸಿಪಲ್ ಗೊತ್ತಾದ್ರೆ ನಮಗೆ ಪ್ರಾಬ್ಲಮ್ ನೋಡ್ಕೊಳ್ಳೋಣ ಬಾ ನೋಡ್ಕೊತೀನಿ ನಾನು ಲೇ ಏ ಬಾಗ ಬರಿ ಕಾಲ್ ಕೆರಿಯೋದು ಅಷ್ಟೇನೇ ಇವೊಂದು ನಿಮ್ಮನ್ನ ನೋಡಿದ್ರೆ ನನಗೆ ಆಶ್ಚರ್ಯ ಅನುಮಾನ ಕೂಡ ಆಗುತ್ತೆ ನನ್ನ ಮೇಲೆ ಅನುಮಾನನ ಯಾಕೆ ನಿಮ್ಮ ಇಷ್ಟು ವಯಸ್ಸಾದರೂ ಮದುವೆ ಆಗಿಲ್ಲ ಅಂತ ಹೇಳ್ತಿರಲ್ಲ ಅದಕ್ಕೆ ನಿಜವಾಗ್ಲೂ ನಿಮಗೆ ಮದುವೆ ಆಗಿಲ್ವಾ ದೇವಗಳಿಗೂ ಇಲ್ಲ ಸ್ಟಿಲ್ ಐ ಆಮ್ ಬ್ಯಾಚುಲರ್ ಸುಳ್ಳು ಬರೆ ಹೇಳ್ತೀರಾ ಹಾಗಾದ್ರೆ ನಾನು ಯಾರು ನಡೀರಿ ನಿಮ್ಮ ಆಫೀಸರ್ ಹತ್ರ ಕರ್ಕೊಂಡು ಹೋಗಿ ಮುಖದಲ್ಲಿ ನೀರು ಇಳಿಸಿ ಬಿಡ್ತೀನಿ ಏನಾಯ್ತು ಸೊಳ್ಳೆ ಅಲ್ಲಿ ನೋಡು ನಮ್ಮ ಕಾಲೇಜ್ ಲೆಕ್ಚರರ್ ವೈಶಾಲಿ ಮೇಡಂ ಯಾರನ್ನೋ ಸೆಟ್ ಮಾಡ್ಕೊಂಡು ಬಾಂಡ್ಲಿ ಮಾವ ಲೆಕ್ಚರರ್ ಜೊತೆಲಿ ಎಕ್ಸ್ಕ್ಯೂಸ್ ಮೀ ಕೈ ಬೇರೆ ಹಿಡಿತಾ ಇದ್ದಾನಲ್ಲ ಬಿಡಿಪ್ಪ ಅಬ್ಬಬ್ಬಾ ನಿಮ್ಮ ಕೈ ತುಂಬಾ ಹೊರಟಾಗಿದೆ ನಿಮ್ಮ ಕೈ ಹಾಗಿದೆ ಗೊತ್ತಾ ಈ ಗಾರೆ ಕೆಲಸ ಮಾಡ್ತಾರಲ್ಲ ಅವರ ಕೈ ಇದ್ದ ಹಾಗಿದೆ ಯೋ ಈ ಕಡೆ ಬರ ಏನ್ ಬೇಕು ಸರ್ ನಿಮ್ಮ ಹೋಟ್ಲಲ್ಲಿ ಬಿಸಿ ಬಿಸಿ ಏನಿದೆ ಬಿಸಿ ಬಿಸಿ ಕೆಂಡ ಇದೆ ಮೂರು ಪ್ಲೇಟ್ ತಗೊಂಡು ನೀನೇ ತಿನ್ನು ನಾನು ಬಿಲ್ ಕೊಡ್ತೀನಿ ಕಾಲಿಗೆ ಹಗ್ಗ ಕಟ್ಟಿ ತಲೆ ಕೆಳಗೆ ಮಾಡಿ ಏರ್ಪ್ಲೇನ್ ಎತ್ತಿದ್ರೆ ಹೊಟ್ಟೆಯಲ್ಲಿರೋ ಕೆಂಡ ಎಲ್ಲ ಉದುರಬೇಕು ಏನ್ ಮುಖ ನೋಡ್ತಾ ಇದೀಯಾ ಎರಡು ರಸಗುಲ್ಲ ಎರಡು ಮಸಾಲ ದೋಸೆ ಎರಡು ಆಪಲ್ ಜ್ಯೂಸ್ ತಗೊಂಬಾ ಹೋಗು ಅಲ್ಲ ಯಾಕೆ ಹೀಗೆ ರೇಗಾಡ್ತಿದ್ದೀರಿ ತುಂಬಾ ರಫ್ ಆಗಿ ಮಾತಾಡ್ತೀರಾ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ಕಾಲು ಹಗ್ಗ ಹಾಕಿಸ್ಬಿಡ್ತೀನಿ ಹೀಗೆಲ್ಲ ಮಾತಾಡೋರು ಪೊಲೀಸ್ನವರು ನೀವೇನ್ ಪೊಲೀಸ್ ಕಾನ್ಸ್ಟೇಬಲ್ ಹೀಗೆಲ್ಲ ಮಾತಾಡೋಕೆ ನಾವು ಮಾಡೋ ಬಿಸ್ನೆಸ್ ಗೆ ಎಲ್ಲ ಎಸ್ ಐಗಳೇ ಫ್ರೆಂಡು ಎಲ್ಲರೂ ನನ್ನ ಹತ್ರ ಬಂದು ಸಾಯಂಕಾಲ ಕೈ ಓಡ್ತಾರೆ ಹೀಗಾಗಿ ಅವ್ರ ಬಳಕೆ ಜಾಸ್ತಿ ಆಗಿ ಅವ್ರ ಭಾಷೆನೆ ಬಂದ್ ಬಿಡ್ತಾ ಇದೆ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಮಾರ್ನಿಂಗ್ ಹಿ ಇಸ್ ಮೈ ಓಲ್ಡ್ ಸ್ಟೂಡೆಂಟ್ ಮಿಸ್ಟರ್ ಮಹೇಶ್ ಎಲ್ಲ ಹೋದ್ರು ಏನಿಲ್ಲ ಕಣೆ ಮೊನ್ನೆ ನಿನ್ ತಮ್ಮ ಒಂದು ಲಾಟರಿಗೆ ತಂದು ಕೊಟ್ಟ ಅಯ್ಯೋ ಅಯ್ಯೋ ಏನ್ ಹೇಳಿ ನಿನ್ ತಮ್ಮನ ಕೈಗುಣ ಚಿನ್ನ ಚಿನ್ನ ಕಣೆ ಆ ಟಿಕೆಟ್ಗೆ 10,000 ರೂಪಾಯಿ ಬಹುಮಾನ ಬಂದಿದೆ ಹತ್ತು ಸಾವಿರ ಅದನ್ನ ಹೇಳಕ್ ಕೊಡ್ ಬಂದ ಅಷ್ಟೇ ಅದು ಮಾವ ಇದನ್ನು ಇಟ್ಕೊಳ್ಳ ಚಿನ್ನ ಬಾಯಿ ನೋಯಿಸ್ಕೋಬೇಡ ಕಣ ಎಷ್ಟೇ ಆಗ್ಲಿ ನನ್ನ ಹೆಂಡತಿ ತಮ್ಮ ಅಲ್ವಾ ಅದು ಮಿಕ್ಕಿ ದುಡ್ಡೆಲ್ಲ ಏನಾಯ್ತು ಅದು ಇವನ ಹೆಸರಲ್ಲಿ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಹೌದಾ ಹಾಗಾದ್ರೆ ಅವನ್ಗ ಸ್ವಲ್ಪ ಹಾಲ್ ತಂದು ಕೊಡ್ಲ ಹಾಲ್ ಬೇಡ ಕಣೆ ಬೋರ್ ಮಿಟ ತಂದ್ಕೊಡು ಸರಿ ಅಪ್ಪ ಈ ಸೈಕಲ್ ಸಾವಾಸ ಸಾಕು ನೋಡು ಇನ್ನು 6 ತಿಂಗಳಿಗೆ ನಾ ರಿಟೈರ್ ಆಗ್ತೀನಿ
ಪಿ ಎಫ್ ಡಿ ಎಫ್ ಅಂತ ಕೈಗೊಂದು 20-30 ಸಾವಿರ ರೂಪಾಯಿ ಬರುತ್ತೆ, ನಿನಗೊಂದು ಚಿಕ್ಕ ಮೋಟಾರ್ ಗಾಡಿ ತಕ್ಕೊಡ್ತೀನಿ. ನನ್ಗೆ ಹೀರೋ ಹೋಂಡಾನೇ ಬೇಕು. ಏನೇ ಈ ಪೊಲೀಸ್ನವ್ರ ಕರ್ಮ, ಕಾರ್ ಬಂದ್ರು ಹಿಂಗಂತಾರೆ, ಸ್ನೂನಾ ಬಂದ್ರು ಹಿಂಗಂತಾರೆ, ಸ್ಕೂಟರ್ ಬಂದ್ರು ಹಿಂಗಂತಾರೆ, ಸೈಕಲ್ನವ್ರು ಬಿಡಲ್ಲ ಅಂತಾರಲ್ಲಯ್ಯ. ನಾಳೆ ನಡ್ಕೊಂಡು ಹೋಗೋದು ಬಿಡೋದಿಲ್ಲಪ್ಪ, ಎತ್ಕೊಂಡೋಗಿ ಸ್ವಲ್ಪ ಸ್ಟೇಷನ್ ಹೋಗಿ ಬಿಡಿ ಅಂತ ಲಿಫ್ಟ್ ಕೇಳ್ತಾರೆ. ಸ್ವಲ್ಪ ನಿಲ್ಸು ಮಗ ನಿಲ್ಸು. ಏನಪ್ಪ ಅಂದೆ ನೋಡು, ಇದು ನನ್ನ ಸೈಕಲ್, ಇವನ್ ನನ್ನ ಮೊಮ್ಮಗ, ನಾನೇನು ಡ್ರಾಪ್ ಕೇಳಲಿಲ್ಲಪ್ಪ. ಓ ಹಂಗ, ಸರಿ ರೀ ಮಿಸ್ಟರ್, ವಿಷಯ ಪೂರ ತಿಳ್ಕೊಳ್ಳದೆ ಬಾಯ್ ಬದಾಗೆಲ್ಲ ಮಾತಾಡ್ಬೇಡ್ರಿ. ಕಾನ್ಸ್ಟೇಬಲ್ ಅಂದ್ರೆ ಲಿಫ್ಟ್ ಕೇಳೋಷ್ಟು ಕೇವಲ ಏನ್ರಿ, ಅವ್ರಿಗೂ ಸಂಬಳ ಬರುತ್ತೆ, ಅವ್ರಿಗೂ ಸಮಾಜದಲ್ಲಿ ಗೌರವ ಇದೆ. ರೀ ಹೋಗ್ರಿ ಸುಮ್ಮನೆ, ತಲೆ ಎಲ್ಲ ಮಾತಾಡ್ತಾರೆ, ಬಾದಾತ ಕೂತ್ಕೋ. ಬೇಡಪ್ಪ ಬೇಡ, ದೇವ್ರಾಣೆಗೂ ಬೇಡ. ಈಗಾಗಲೇ ನಗೋರ್ ಮುಂದೆ ಎಡ ಬಿದ್ದಂಗಾಗಿದೆ ನಮ್ಮ ಸ್ಥಿತಿ. ನೋಡು ನಿನ್ ಸೈಕಲ್ ತಗೊಂಡು ಕಾಲೇಜ್ಗೆ ಹೋಗು, ನಾನು ನಡ್ಕೊಂಡು ಸ್ಟೇಷನ್ಗೆ ಹೋಗ್ತೀನಿ. ನೀ ಬಾ ತಾತ ನಾ ಡ್ರಾಪ್ ಔಟ್. ಬೇಡ ಮಾರಾಯ. ಏನಯ್ಯ ನೀನು ಈ ಕಾಲೇಜಲ್ಲೆಲ್ಲ ಒಳ್ಳೆ ದೆವ್ವಾ ತಿರ್ಗದಂಗ ತಿರ್ಗತಾ ಇದೆಯಲ್ಲಯ್ಯ. No, madam. I'm going to attend your class. Yaar class? Your class. Nan class? Yes. Ayyo. Illodo, nee nan class barbekandre ee devu nanta dress na tegra hakbittu olle dress nal barbeku. Illa andre illodo ee college alli nan irbeku illa nee irbeku. Why? Why, madam? Why? Ey, why gi andre nin tala hidu kuyidu bidtini. Rascal. Shit. ಅಬ್ಬಿ ಅವ್ರ ಹತ್ರ ಮುಚ್ಚಿದೆ, ನಾವು ಹುಷಾರಾಗಿರ್ಬೇಕು. ರೇಣು ಸ್ಟ್ಯಾಂಡ್ ಅಪ್, ಐ ವಿಲ್ ಕಂಪ್ಲೇಂಟ್ ಟು ದ ಪ್ರಿನ್ಸಿಪಾಲ್. ಏ ರೇಣು, ವಿದ್ಯಾರ್ಥಿಗಳು ಮಾಡೋ ಕೆಲಸನೇ ಅದು. ತೆಗೆ ಕಯ್ಯ, ಟೇಕ್ ಆಫ್ ಯುವರ್ ಹ್ಯಾಟ್. ಪುಸ್ತಕಗಳು ತೊಗೊಂಡು ಬಂದು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಪಾಠ ಕೇಳ್ರೆ ಅಂತ ಹೇಳಿದ್ರೆ ಆಯುಧಗಳು ತೊಗೊಂಡು ಬರೋದು, ಗುಂಪು ಕಟ್ಕೊಂಡು ರೂಢಿ ಇದೆ ಮಾಡೋದು. ನೋಡ, ಇನ್ನೊಂದು ಸಾರಿ ಏನಾದರೂ ಕಾಲೇಜ್ ಕ್ಯಾಂಪಸ್ನಲ್ಲಿ ಆಯುಧಗಳು ತಂದು ನನ್ನ ಕಂಡಿಗೆ ಬಿತ್ತು ಅಂತಂದ್ರೆ ಐ ವಿಲ್ ಡಿಸ್ಮಿಸ್ ಯು ಅಂಡ್ ಹೋಲ್ ಗ್ಯಾಂಗ್. ಗೋ ಟು ಯುವರ್ ಕ್ಲಾಸಸ್. ಏ ಚೆನ್ನ, ಅಲ್ಲೇ ನಿಲ್ಸೋ. ಸೋಮೇ ರಾಮಯ್ಯನವ್ರೆ, ಸುತ್ತಿ ಸುತ್ತಿ ಬೇಜಾರಾಗೋಯ್ತಪ್ಪ. ಓ ಬೈಕ್ ತಂದ್ಬಿಟ್ರಾ? ಹೌದು ಸ್ವಾಮಿ, ತಂದ್ಬಿಟ್ಟು. ನಿಮ್ಮ ಮನೆ ಅಡ್ರೆಸ್ ಕರೆಕ್ಟಾಗಿ ಕೊಡಬಾರ್ದಾ? ನಿಮ್ಮ ಮನೆ ಅಡ್ರೆಸ್ ಹುಡುಕೊಂಡು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದಂಗಾಯ್ತು. ಈ ಸ್ಪಾಟ್ ಡೆಲಿವರಿ, ಸ್ಪಾಟ್ ಫೈನಾನ್ಸು, ವ್ಯಾಪಾರ ಮಾತ್ರ ಬೇಡಪ್ಪ. ಸೋಮೇ ಸ್ವಾಮಿ, ಇದಕ್ಕೊಂದು ಸೈನ್ ಮಾಡಿ. ನಾವಿನ್ ಬರ್ತೀವಿ. ಏ ನಡೆಯಲೈ ಬೈಕು ಮುಕಾಣೋ ಹೀರೋ ಹೋಂಡಾ ಹೇಗಿದ್ರು ಇನ್ನು 3 ತಿಂಗಳಿಗೆ ಈ ಹೀರೋ ರಿಟೈರ್ ಆಗ್ತಾನಲ್ಲ, ದುಡ್ಡು ಬಂದೇ ಬರುತ್ತೆ ಅಂತ ಸಾಲ ತಗೊಂಡ್ ಬಂದ. ಅಯ್ಯೋ ತಾತಾ ಸಾಕು ಕೆನ್ನೆಲ್ಲ ಕಿತ್ತಾಕ್ತಲ್ಲೋ. ಮೊದಲು ಗಣಪತಿಗೆ ಪೂಜೆ ಮಾಡಿಸಿ ಆಮೇಲೆ ಕೂತ್ಕೋಬೇಕು ಕಣು. ಹೋಗು ಸ್ನಾನ ಮಾಡ್ಕೊಂಡ್ ಹೋಗು. ತಾತಂಗೆ ಜೈ, ತಾತಂಗೆ ಜೈ, ತಾತಂಗೆ ಜೈ. ಮಗ ಪೂಜಾರಪ್ಪನ್ ಕರಿ, ಹಂಗೆ ದೇವ್ರ ಮೇಗ ಹೂನಾರ ಏನಾರು ಇದ್ರೆ ತಗೊಂಬಂದಿ ಮೋಟಾರ್ ಬೈಕ್ ಮ್ಯಾಗ ಹಾಕ್ಸು. ತಾತ ದೇವ್ರ ಪೂಜೆಗೆ ಹೂವು ಸ್ವೀಟ್ಸ್ ತಂದ್ಬಿಡ್ತೀನಿ, ನೀ ಸ್ವಲ್ಪ ಗಾಡಿ ಹಿಡ್ಕೋ. ಸ್ವೀತಾ ಯಾಕೆ ಎಲ್ರಿಗೂ ಭರ್ಜರಿ ಊಟನೇ ಹಾಕ್ಸು? ಏನ್ ತಾತ, ನೀನು ನೀನ್ ಹೊಸ್ದಾಗ ಬೈಕ್ ಕೊಡ್ತಿರುವಾಗ ನಾ ಒಂದಿಬ್ರಿಗೆ ಸ್ವೀಟ್ಸ್ ಕೊಡ್ಬಾರ್ದ? ನೀ ಹಿಡ್ಕೋ ಹೇಳ್ತೀನಿ. ಜೋಪಾನ. ಅಯ್ಯೋ ಯಾಕೆ ಗಾಡಿ ಸುಮ್ನೆ ನಿಂತ್ಕೋ. ಸ್ವಾಮಿ ಪೂಜಾರ್ರೆ, ಹೊಸ ಗಾಡಿಗೆ ಪೂಜೆ ಮಾಡ್ಬೇಕು, ಪೂಜೆ ಸಾಮಾನ್ ತಗೊಂಬನ್ನಿ. ಸಾರಿ ನೋಡ್ಲಿಲ್ಲ. ಓ ಇನ್ನೂ ಬರ್ಲಿಲ್ಲ ಇವನು. ಏನ್ ತೆಂಗಿನಕಾಯಿ ತರಕ್ಕೆ ತಿಪ್ಪಿಗೆ ಹೊರಟೋಗಿದಾನಾ? ನಮಸ್ಕಾರ ತಾಯಿ.
ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ. ಏನ್ ತಾತ ನೀನು, ನಮಸ್ಕಾರ ತಾಯಿ ಅಂತ ನನ್ನ ಬೈಕ್ ನ ಬೀಳಿಸ್ಬಿಡ್ತಿದ್ಯಲ್ಲ. ಅಬ್ಬಾವ್ರೆ, ಇವನ್ ನನ್ ಮೊಮ್ಮಗ ಅಭಿಷೇಕ್ ಅಂತ ಹೆಸರು, ಕಾಲೇಜ್ ನಲ್ಲಿ ಓದ್ತಾ ಇದ್ದಾನೆ. ಇವನಿಗೆ ಹೊಸದಾಗಿ ಮೋಟರ್ ಬೈಕ್ ತಕ್ಕೊಟ್ಟೆ, ಇದ್ರ ಪೂಜೆ ಮಾಡ್ಸಮ ಅಂತ ದೇವಸ್ಥಾನಕ್ಕೆ ಬಂದೆ. ಅಮ್ಮ ಅವ್ರಿ, ನಮಸ್ಕಾರ ಮಾಡು. ನಮಸ್ಕಾರ. ನಮಸ್ಕಾರ. ನಾವು ಹೊರಡ್ತೀವಿ. ನಮಸ್ಕಾರ. ಏನು ಹಾಡ್ ನೋಡ್ತಾ ಇದೀಯಾ? ಸರಿಯಾಗಿ ಸ್ಟ್ಯಾಂಡ್ ಹಾಕಿ ಗಾಡಿ ನಿಲ್ಸು, ಪೂಜಾರರು ಪೂಜೆ ಮಾಡ್ಲಿ. ಓ ನಮಸ್ಕಾರ ಸರ್. ನಮಸ್ಕಾರ ತಾತ, ಇವ್ರು ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್. ನಮಸ್ಕಾರ. ನನ್ನ ಮೊಮ್ಮಗ ಹೊಸದಾಗಿ ಬೈಕ್ ತಗೊಂಡಿದ್ದಾನೆ, ನಿಮ್ ಕೈಯಾರ ಅವನ ಬಾಯಿಗೆ ಸಿಹಿ ಹಾಕಿ ಆಶೀರ್ವಾದ ಮಾಡಿ. ನಿಮ್ಮ ಮೊಮ್ಮಗ ನನ್ನ ಒಳ್ಳೆ ವಿದ್ಯಾರ್ಥಿ, ಅಷ್ಟೇ ಅಲ್ಲ ಬಹಳ ಒಳ್ಳೆ ಫುಟ್ಬಾಲ್ ಪ್ಲೇಯರ್. ಎಲ್ಲ ನಿಮ್ಮ ಆಶೀರ್ವಾದ ಸರ್. ನೋಡೋ, ನೀನು ಈ ನಾಡಿಗೆ ಒಳ್ಳೆ ಹೆಸರು ಗೌರವ ತರಬೇಕು, ದೊಡ್ಡ ವ್ಯಕ್ತಿ ಅನ್ನಿಸ್ಕೋಬೇಕು. ಐ ವಿಶ್ ಯು ಆಲ್ ಸಕ್ಸಸ್ ಅಂಡ್ ಗುಡ್ ಲಕ್. ಥ್ಯಾಂಕ್ ಯು ಸರ್.
ರೆಡಿನಾ? ಕಾಯಿ ರೇಟ್ ಜಾಸ್ತಿ ಆಗಿದೆ. ಎಂತ ಕಂಜೂಸ್ ನನ್ನ ಮಗನ. ಅಮ್ಮ ತಾಯಿ, ನೀವು ದೇವಸ್ಥಾನ ಕರ್ಕೊಂಡ್ ಬಂದಿದ್ರಾ? ಹ್ಮ್, ಮತ್ತೆ ನಿಮ್ ಜೊತೆಲಿ ನನ್ ಮದ್ವೆ ಆಗ್ಲಪ್ಪ ದೇವ್ರೆ ಅಂತ ಬೇಡ್ಕೊಳಕ್ ಬಂದಿದೀನಿ. ಇದೇನಪ್ಪ ಗ್ರಹಚಾರ, ಸೆಕೆಂಡ್ ಸೆಟ್ ಅಪ್ ಮಾಡೋಣ ಅಂದ್ರೆ ಮದುವೆ ಮದುವೆ ಅಂತೇಳೆ. ನಡೀರಿ, ಈಗ ಹಾಕ್ಬೇಡಿ, ಪೂಜೆ ಮೂಸು ಒಂದು ಹಾಕಿವ್ರಂತೆ, ನಡೀರಿ. ಮಗ ಈಡ್ಗೈ ಪಾರ್ಟಿ ಅಲ್ವಾ, ಯಾವ್ದೋ ಫಿಗರ್ ನ ಸೆಟ್ ಅಪ್ ಮಾಡ್ಕೊಂಡ್ ಬಂದ್ಬಿಟ್ಟನಲ್ವಾ. ಹೌದಲ್ವಾ? ಏನ್ ಒಬ್ರೇ ಬಂದಿದ್ದೀರಾ? ಅಮ್ಮ ಅವ್ರು ಬರ್ಲಿಲ್ವಾ? ಅಮ್ಮ ಸಾಯಂಕಾಲ ಬರ್ತಾರೆ. ಆಯ್ತು ಆಯ್ತು. ಯಾರ್ರೀ ಅದು ಅಮ್ಮ ಅವರು? ಅಮ್ಮ, ಓಹೋ, ನಮ್ಮಮ್ಮ. ಪ್ರತಿ ಶನಿವಾರ ಪೂಜೆ ಬರೋ ಪದ್ಧತಿ, ಅದಕ್ಕೆ ಹೇಳಿದ್ದಾರೆ. ತಾನ ಅಂದ್ರೆ ಇದು ತಾಯಿ, ನಿಮ್ ಯಜಮಾನ್ರು ಇದಾರೆ ಕಂಜೂಸ್ ಪಾರ್ಟಿ. ಭಿಕ್ಷೆ ಹಾಕಿ ಅಂತ ಅಂದ್ರೆ ದೇವ್ರಿಗೆ ಅರ್ಚನೆ ಮಾಡಿಸ್ಕೊಂಬಂದು ಭಿಕ್ಷೆ ಹಾಕ್ತೀನಿ ಅಂತ ಒಳಗಡೆ ಹೋದ್ರು. ಏನು ನಮ್ಮ ಯಜಮಾನ್ರು ಬಂದಿದ್ರು? ಹೌದು ಕಣಮ್ಮ, ಬ್ಯೂಟಿಫುಲ್ ಫಿಗರ್ ತಿಳ್ಕೊಂಡು ಒಳಗಡೆ ಹೋದ್ರು. ಈಡ್ಗೈ ಪಾರ್ಟಿ ಹೆಂಗ್ ಫಿಟ್ಟಿಂಗ್ ಇಟ್ಬಿಟ್ಟೆ ನೋಟ ಅಮ್ಮ ತಾಯಿ. ಅಯ್ಯಯ್ಯೋ, ನನ್ನ ಹೆಂಡತಿ ಆನೆ ತರ ಬುಸ್ಬಿಟ್ಕೊಂಡ್ ಬರ್ತಿದ್ದಾಳಪ್ಪ, ಇವಳಿಂದ ಹೇಗಪ್ಪ ಎಸ್ಕೇಪ್ ಆಗೋದು? ಯಾಕ್ರಿ ಹೀಗ್ ನಿಂತ್ಕೊಂಡ್ಬಿಟ್ರಲ್ಲ, ಬನ್ನಿ ನಾವಿಬ್ರು ಸುತ್ತ ಹಾಕೊಂಡ್ ಬರೋಣ. ಏನಾಯ್ತು? ಯಾಕೋ ತಲೆ ಸುತ್ತಾ ಇದೆ. ತಲೆ ಸುತ್ತಾ ಇದೀಯಾ? ತಲೆ ಸುತ್ತಿದ್ರದು ಬಿಪಿ, ಆ ಬಿಪಿ ಅಂತಾರೆ. ಬನ್ನಿ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ ಬರೋಣ. ಅಂತದೇನಿಲ್ಲ, ಒಂದ್ 5 ನಿಮಿಷ ಕೂತ್ಕೊಂಡ್ರೆ ಎಲ್ಲಾ ಸರಿ ಹೋಗುತ್ತೆ. ನೀವು ಸುತ್ತ ಹಾಕೊಂಡ್ ಬನ್ನಿ. ಸರಿ ಬನ್ನಿ, ಕೂತ್ಕೊಳ್ಳೋಣ. ಬೇಡ ಬೇಡ, ನಾನು ಇಲ್ಲೇ ಇರ್ತೀನಿ, ನೀವು ಸುತ್ತ ಹಾಕೊಂಡ್ ಬನ್ನಿ. ಪರವಾಗಿಲ್ಲ ತಾನೆ? ಪರವಾಗಿಲ್ಲ, ಅಲ್ಲ ನೋಡಿ ಪರವಾಗಿಲ್ಲ ತಾನೆ? ಪರವಾಗಿಲ್ಲ. ಓ ಗಜಲಕ್ಷ್ಮಿ, ನಿನಗೋಸ್ಕರ ಕಾಯ್ತಾ ಇದ್ದೆ ನಾನು ಕೈ ಮುಗಿದು. ಎಲ್ರಿ ಅವಳು ನಿಮ್ ಜೊತೆ ಬಂದ್ಲಂತಲ್ಲ, ಅವಳೆಲ್ಲಿ? ನನ್ ಜೊತೆ ಅಲ್ಲ, ಏನೇನು ಹೇಳ್ತಾ ಇರೋದು? ಯಾವ ನನ್ನ ಮಗನ ಹಾಗಂತ ಹೇಳಿದ್ದು? ಯಾವ ನನ್ನ ಮಗನ? ನಿಮ್ ಯಜಮಾನ್ರು ಹುಡುಗಿನ ಕರ್ಕೊಂಡು ಹೋದ್ರು ಅಂತ ಭಿಕ್ಷುಕ ಹೇಳ್ದ. ಭಿಕ್ಷುಕನ್ ಹೇಳ್ದ? ಅವ್ನ ಎದ್ರಿಗೆ ಬಂದಿದೆ, ತಪ್ಪಾಗೋಯ್ತಲ್ಲ. ಅಲ್ಲ, ಅವ್ನಿಗೆ ದಿನ ಭಿಕ್ಷೆ ಹಾಕಲ್ವಲ್ಲ, ಅದಕ್ಕೆ ಈ ತರ ಫಿಟ್ಟಿಂಗ್ ಇಟ್ಟಿದ್ದಾನೆ. ಗಜ, ಆ ಭಿಕ್ಷುಕನ ಮಾತು ಕೇಳ್ಕೊಂಡು ಶ್ರೀರಾಮಚಂದ್ರಂತಹ ಗಂಡನ ಮೇಲೆ ಅನುಮಾನ ಪಡ್ತೀನಿ. ಆಂಜನೇಯ, ನಾನು ಬದುಕಿರಬಾರ್ದಪ್ಪ, ಬದುಕಬಾರ್ದು. ಅವ್ನು ಹೇಳ್ದ ಅಂತ ನಾನು ಕೇಳ್ದೆ, ಬನ್ನಿ ಅರ್ಚನೆ ಮಾಡ್ಸೋಣ. ಅಯ್ಯೋಯ್ಯೋ ಗಜ, ಅರ್ಧ ಗಂಟೆಯಿಂದ ಹೊಟ್ಟೆ ತೊಳಸ್ತಾ ಇದೆ, 3-4 ಸರಿ ಬೇದಿ ಆಯ್ತು, ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ. ನಾನು ಡಾಕ್ಟರ್ ಹತ್ರ ಹೋಗ್ಬರ್ತೀನಿ, ನೀನು ಪೂಜೆ ಮುಗಿಸ್ಕೊಂಡು ಹುಷಾರಾಗಿ ಮನೆ ಬಂದ್ ಸೇರು. ಹೋಗು ಹೋಗು. ಅಬ್ಬ, ಬನ್ನಿ ಕಾಲೇಜ್ ಹೋಗೋಣ. ಇದು ಬಿಸ್ನೆಸ್ ಟೈಮು, ಕಸ್ಟಮರ್ಸ್ ಕಾಯ್ತಾ ಇರ್ತಾರೆ. ನಾಳೆ ಸಿಗೋಣ. ಸರಿ, ಬಾಯ್ ಬಾಯ್. ಅಮ್ಮ ತಾಯಿ, ನನ್ನ ಮಕ್ಕಳ ನನಗೆ ಈ ಶಿಕ್ಷೆ ತಂದೆಯೋ ಮಾರುತಿ. ಆಯ್ತೇನ್ರಿ? ಆಯ್ತು ಕಣೆ, ಗುಡ್ಸಿ ಸಾರ್ಸಿದ ಆಯ್ತು. ತಗೊಳ್ಳಿ ತಟ್ಟೆನ, ಹೋಗ್ ಭಿಕ್ಷೆ ಬೇಡಿ. ಲೇ, ಏನೇ ಇದು, ಕಟ್ಕೊಂಡಿರೋ ಗಂಡನಿಗೆ ತಟ್ಟೆ ಕೊಟ್ಟು ಭಿಕ್ಷೆ ಬೇಡು ಅಂತೀಯಲ್ಲೇ, ನ್ಯಾಯವೇನೇ ಇದು ನಿನಗೆ? ಏನ್ ಮಾಡ್ಲಿ, ನನಗೂ ಸಂಕಟ ಆಗುತ್ತೆ. ನಮಗ್ ಮಕ್ಳು ಬೇಕು ಅಂತಂದ್ರೆ ನೀವು ಭಿಕ್ಷೆ ಬೇಡ್ಲೇಬೇಕು. ಹೋಗಿ ಹೋಗಿ. ಅಯ್ಯೋ, ಏನ್ ಗ್ರಾಚಾರಪ್ಪ, ಇವ್ನು ಯಾವ ನಮ್ಗಿನ ಮುಂಚೆನೆ ಬಂದ್ ಕುಂತ್ಕೊಂಡ್ಬಿಟ್ಟವನೆ. ನಮ್ ಪರ್ಮನೆಂಟ್ ಸೀಟ್ ಎದನೇ ಹಾಕಣ. ಏನಿ ಜಾಗ ರಿಜಿಸ್ಟರ್ ಮಾಡ್ಸಿದೇನೋ? ಹೋಗೋ. ಹೌದು, ನಿನ್ನೆಲ್ಲೋ ನೋಡಿದ್ದೀನಲ್ಲ. ನನ್ನನ್ನ ಬೇರೆ ಯಾರನ್ನ ನೋಡಿರ್ಬೇಕು? ನಾವು ಈಗ ತಾನೇ ಕಾಶಿಯಿಂದ ಬಂದಿದ್ದೇವೆ. ಕಾಶಿನಾಥ್ ಮನೆಯಿಂದ? ಅಲ್ಲ, ಅಂಡಾಳಮ್ಮನ ಗಲ್ಲಿಯಿಂದ, ಗಂಗಾ ನದಿಯ ತೀರದ ಕಾಶಿಯಿಂದ. ಈ ತಿರ್ಪೆಗೆ ಹಿಂಗ್ ಆಡ್ತಾರಲ್ಲ, ಇನ್ ವಿಧಾನಸೌಧ ಕರ್ಕೊಂಡು ಕೂರ್ಸಿದ್ರೆ ಇನ್ನೆಂಗ? ನಿನ್ನಿಂದ ಒಂದು ಗಿರಾಕಿನೇ ಹಾಳಾಗೋಯ್ತು. ಭಿಕ್ಷೆ ಕೇಳೋಕೆ ನಾಚೆನ? ಅಯ್ಯೋ, ನೀವು ಭಿಕ್ಷೆ ಹಾಕಿ ಹೋಗಿ ತಾಯಿ. ನೋ ನೋ, ತಲೆ ಎತ್ತಿ ಭಿಕ್ಷೆ ಕೇಳಿದ್ರೆ ಹಾಕೋದು, ಇಲ್ಲ ಅಂದ್ರೆ ಹಾಕೋಲ್ಲ. ಅಯ್ಯಯ್ಯೋ, ಏನ್ರಿ ಇದು ನಿಮ್ ಗತಿ?
ಯಾರು ನೀವು? ಏನ್ ಕೇಳ್ತಾ ಇದ್ದೀರಾ? ಯಾರೇಕು? ಇದೇನ್ ಮೆಂಟಲ್ ಕೇಸಾ? ಯಾಕ್ರಿ ಹೀಗೆಲ್ಲ ಆಡ್ತಾ ಇದ್ದೀರಾ? ಏನ್ರಿ ಇದು ನಿಮ್ ಅವತಾರ? ನಿಮ್ಗೋಸ್ಕರ ನಾನು ಎಲ್ಲೆಲ್ಲಿಂದ ಸುತ್ತಾಡ್ಕೊಂಡ್ ಬಂದೆ ಗೊತ್ತಾ? ನೋಡಿ ನಾನು ವೈಶಾಲಿ ಮೇಡಮ್ ಕಾಲೇಜ್ ಕಾಲೇಜ್ ಏನ್ರಿ ನೀವು ನೆನಪಿಲ್ವಾ? ಅಯ್ಯೋ ಏನ್ರಿ ಇದು ಇಲ್ಲೆಲ್ಲ ಸೈವಾಗಿ ಕೂತ್ಕೊಂಡು ಅಮ್ಮ ತಾಯೇ ಅನ್ಕೊಂಡು ಬನ್ನಿ ಬನ್ನಿ ಹೋಗೋಣ ಬನ್ನಿ. ಹೋಗಿ ಹೋಗಿ ಪ್ರಿಪೇರ್ ತೊಂದ್ಲೋ ಮಾಡ್ತಿದ್ದೀನಿ ಅಮ್ಮ ನೀನು. ಯೂ ಶಟ್ ಅಪ್. ಥ್ಯಾಂಕ್ ಯು. ಯಾರ್ರಿ ನೀವು? ನೀವ್ ಯಾರು? ನಾನು ಗಜಲಕ್ಷ್ಮಿ, ಇವರು ಕಾನ್ಸ್ಟೇಬಲ್ ಕೆಂಪಯ್ಯ, ನಮ್ಮ ಯಜಮಾನ್ರು. ನಿಮ್ ಯಜಮಾನ್ರ? ನಿಮ್ಮನ್ ಮದ್ವೆ ಮಾಡ್ಕೊಂಡಿದಾರ? ಶೀರ್ ಕಾನ್ಸ್ಟೇಬಲ್? ಅಯ್ಯಯ್ಯೋ ನೋಡಿ, ನನಗ್ ಮದ್ವೆನೆ ಆಗಿಲ್ಲ, ನಿನ್ನೆ ಮದ್ವೆ ಮಾಡ್ಕೊಳ್ತೀನಿ ಅಂತ ನಂಬಿಸಿ ಸುಳ್ಳು ಹೇಳಿ ದೇವ್ರ ಮೇಲೆ ಆಣೆ ಮಾಡಿ ಮೋಸ ಮಾಡ್ಬಿಟ್ರಿ. ಏನು ಮದ್ವೆ ಆಗ್ಲಿಲ್ಲ ಅಂತ ನಿಮ್ ಹತ್ರ ಹೇಳಿದ್ರಾ? ಹೌದೇನ್ರಿ? ಇವತ್ತು ನೀವು ಮನೆಗ್ ಬನ್ನಿ, ತಲೆ ಬುರುಡೆ ಚಚ್ಚಿ ಬಿಸಿನೀರ್ ಕಾಯಿಸ್ತೀನಿ.